ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗುರುವಾರ ದೆಹಲಿಯ ಆನಂದ್ ವಿಹಾರ್ ರೈಲು ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಹಮಾಲರನ್ನ ಭೇಟಿ ಮಾಡಿದ್ರು. ಹಮಾಲಿಯಂತೆ ಕೆಂಪು ಅಂಗಿ ಧರಿಸಿದ್ದು, ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ರು. ಇದಾದ್ಮೇಲೆ ಅವರು ಸಾಮಾನ್ಯ ಪೋರ್ಟರ್ನಂತೆ ಹೊರೆ ಹೊತ್ಕೊಂಡಿದ್ರು. ರಾಹುಲ್ ಗಾಂಧಿ ತಲೆ ಮೇಲೆ ಹಸಿರು ಸೂಟ್ ಕೇಸ್ ಇಟ್ಕೊಂಡಿದ್ದು, ಅವರೊಂದಿಗೆ ಜನರ ದೊಡ್ಡ ಗುಂಪು ಕೂಡ ಇತ್ತು. ಸದ್ಯ ಜನ ಸೂಟ್ ಕೇಸ್ ಚಿತ್ರವನ್ನ ಶೇರ್ ಮಾಡುವ ಮೂಲಕ ರಾಹುಲ್ ಗಾಂಧಿಯನ್ನ ಟ್ರೋಲ್ ಮಾಡ್ತಿದ್ದಾರೆ. ವಾಸ್ತವವಾಗಿ ರಾಹುಲ್ ಎತ್ಕೊಂಡಿರೋ ಸೂಟ್ ಕೇಸ್ ಚಕ್ರಗಳನ್ನ ಹೊಂದಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಚಕ್ರಗಳಿರೋ ಇಂತಹ ಸೂಟ್ ಕೇಸ್ ತಲೆ ಮೇಲೆ ಎತ್ತೋದು ರಾಹುಲ್ ಗಾಂಧಿಗೆ ಮಾತ್ರ ಸಾಧ್ಯ ಅಂತ ಜನ ಹೇಳ್ತಿದ್ದಾರೆ. ಯಾಕಂದ್ರೆ ಅದನ್ನ ಸುಲಭವಾಗಿ ಎಳೆದುಕೊಂಡು ಮುಂದೆ ಹೋಗಬಹುದು. ಬಿಜೆಪಿ ನಾಯಕ ಅಮಿತ್ ಮಾಳವಿಯ ಅವರು ರಾಹುಲ್ ಗಾಂಧಿ ಅವರ ಚಿತ್ರವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ. ಇದರೊಂದಿಗೆ ಅವರು ಕೆಲವು ಸಮಯದಿಂದ ಯಾವುದೇ ರೈಲು ನಿಲ್ದಾಣಕ್ಕೆ ಹೋಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಬರೆದಿದ್ದಾರೆ. ಪ್ರಯಾಣಿಕರು ಮತ್ತು ಹಮಾಲಿಗಳ ಅನುಕೂಲಕ್ಕಾಗಿ ಎಸ್ಕಲೇಟರ್ಗಳು ಅಥವಾ ರ್ಯಾಂಪ್ಗಳಿವೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಇದೆಲ್ಲ ನಾಟಕವಲ್ಲದೆ ಬೇರೇನೂ ಅಲ್ಲ ಅಂತ ಹೇಳಿದ್ದಾರೆ. ಇನ್ನೊಬ್ರು ರಾಹುಲ್ ಗಾಂಧಿ ಅವರ ಚಿತ್ರ ಶೇರ್ ಮಾಡಿಕೊಂಡು, ರಾಹುಲ್ ಗಾಂಧಿ ಅವರು ಚಕ್ರದ ಸೂಟ್ ಕೇಸ್ ತಮ್ಮ ತಲೆ ಮೇಲೆ ಎತ್ತಿದ್ದು, ಒಮ್ಮೆ ಪಪ್ಪು ಆತ ಯಾವಾಗ್ಲೂ ಪಪ್ಪು ಆಗಿಯೇ ಇರ್ತಾನೆ ಅಂತ ಹೇಳಿದ್ದಾರೆ. ಇನ್ ಕೆಲವರು ಎಳ್ಕೊಂಡು ಹೋಗೋದನ್ನ ಆತ ಎತ್ಕೊಂಡು ಹೋದ ಅಂತೆಲ್ಲ, ರಾಹುಲ್ ಗಾಂಧಿ ಸೂಟ್ ಕೇಸ್ ಅನ್ನ ತಲೆ ಮೇಲೆ ಹೊತ್ಕೊಂಡೋದಂತ ವಿಡಿಯೋವನ್ನ ಇಟ್ಕೊಂಡು ಸಖತ್ ಟ್ರೋಲ್ ಮಾಡ್ತಿದ್ದಾರೆ.